ನಟ ನಟಿಯರ ರಿಯಲ್ ಜೀವನವನ್ನ ಪರಿಚಯ ಮಾಡಿಸೋ ಸೀರಿಯಲ್ ಸ್ಟಾರ್ ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹ್ಯಾಟ್ ಆನ್. ನೀಲವಾದ ಕಪ್ಪು ಕೇಶ ರಾಶಿಗಾಗಿ ಶಕುಂತಲಾ ಹರ್ಬಲ್ ಹ್ಯಾಟ್ ಆನ್. ನಿನ್ನೆಯ ಸಂಚಿಕೆನಲ್ಲಿ ನಾನು ನಿಮಗೆ ಚರಿತ್ ಅವರ ಬಾಲ್ಯದ ಕಥೆಯನ್ನ ತೋರಿಸ್ತೆ, ಹಾಗೆ ಅವರ ನಟನಾ ಜೀವನದ ಕೆಲವು ಕಥೆಗಳನ್ನ ಕೇಳಿಸ್ತೆ. ಆದ್ರೆ ಇವತ್ತು ನಾನ್ ನಿಮ್ಗೆ ಚರಿತ್ ಬಾಳಪ್ಪ ಚರಿತ್ ಹೇಗಾದ್ರು ಅನ್ನೋ ಕಥೆಯನ್ನ ಕೇಳಿಸ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ ನೋಡೋಣಂತೆ. ಎಸ್, ಚರಿತ್ ಅವರು ಎಲ್ಲರ ಲೈಫಲ್ಲೂ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬಂದಿರುತ್ತೆ ಅಲ್ವಾ? ಸೊ ಅಂತಹ ಟರ್ನಿಂಗ್ ಪಾಯಿಂಟ್ ಯಾವಾಗ ಬಂತು ನಿಮ್ಮ ಲೈಫಲ್ಲಿ? ನಿಜವಾಗ್ಲು ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಪಾಯಿಂಟ್ ಬಂದಾಗ್ಲೇ ನನಗೆ ಆಕ್ಚುಲಿ ಪದದ ಅರ್ಥ ಗೊತ್ತಾಗಿದ್ದು. ಎಲ್ಲರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಇದೆ ಅಂತ. ನನಗೆ ನಾನು ಡಿಗ್ರಿಲಿ ಇರಬೇಕಾದ್ರೆ ನನ್ನ ಜೀವನದಲ್ಲಿ ಒಂದು ಹಂತ ಇತ್ತು. ಸೊ ಇದೆಲ್ಲ ಫ್ರಸ್ಟ್ರೇಷನ್, ಆಸೆಗಳು, ಡ್ರೀಮ್ಸ್ಗಳು, ಏನು ನನ್ನನ್ನು ನಾನು ಏನ್ ಮಾಡ್ಕೋತೀನಿ ಫ್ಯೂಚರ್ ಬಗ್ಗೆ, ಇದೆಲ್ಲ ಒಂದು ಪಾಯಿಂಟ್ ಇತ್ತು. ಅದಕ್ಕೊಂದು ಕಿಕ್ ಸ್ಟಾರ್ಟ್ ಬೇಕಿತ್ತು, ಒಂದು ಟ್ರಾನ್ಸ್ಫಾರ್ಮ್ ಬೇಕಿತ್ತು, ಒಂದು ಚೇಂಜ್ ಓವರ್ ಬೇಕಿತ್ತು. ಸೊ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ, ಡಿಗ್ರಿಲಿ ನಾನು ಫೈನಲ್ ಇಯರ್ ಅಲ್ಲಿ ಇರಬೇಕಾದ್ರೆ ನನಗೊಂದು ಆಕ್ಸಿಡೆಂಟ್ ಆಯ್ತು, ಬೈಕ್ ಆಕ್ಸಿಡೆಂಟ್. ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಬೈಕ್ದು. ಸೊ ಹೆಡ್ ಇಂಜುರಿ ಆಗಿತ್ತು ನನಗೆ. ಸೊ ಒಂದ್ ಸೈಡ್ ಎಲ್ಲ ತುಂಬಾ ಏಟ್ ಆಗಿತ್ತು ನನಗೆ. ಸೊ ಆ ಟೈಮ್ ಅಲ್ಲಿ ಅನ್ಕೊಂಡೆ, ಛಾ, ಆರ್ಟಿಸ್ಟ್ ಆಗ್ಬೇಕು ಅನ್ನೋ ಆಸೆ ಇದೆ, ಆಮೇಲೆ ಏನೇನೋ ಇದೇನು ಆಕ್ಸಿಡೆಂಟ್ ಆಗೋಯ್ತಲ್ಲ, ಮುಖ ಎಲ್ಲ ಸ್ವಲ್ಪ ಏಟಾಗಿತ್ತು. ಸೊ ಏನೀಗ ನೆಕ್ಸ್ಟ್ ಅಂತ ಸ್ವಲ್ಪ ಸ್ವಲ್ಪ ಅಂದ್ರೆ ಅಷ್ಟು ಸೀರಿಯಸ್ ಏನಾಗಿರ್ಲಿಲ್ಲ, ಬಟ್ ಯಾ. ಸೊ ಮಮ್ಮಿ ಎಲ್ಲ ಬಹಳ ಹತ್ಕೊಂಡು ಎಲ್ಲ ಫೀಡ್ ಮಾಡೋದು ಆ ಟೈಮಲ್ಲೆಲ್ಲ ಇತ್ತು. ಆ ಟೈಮಲ್ಲಿ ಎಲ್ಲ ಫ್ರಸ್ಟ್ರೇಷನ್ ಒಂದೇ ಟೈಮಲ್ಲಿ ನನಗೆ ಬಂತು. ನಂದು ಫೇಲ್ ಆಗಿದ್ದೆ, ಎಕ್ಸಾಮ್ ಬರೆಯೋಕ್ಕಾಗಿಲ್ಲ, ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು, ಆಮೇಲೆ ನಂದು ರೆಸ್ಪಾನ್ಸಿಬಿಲಿಟೀಸ್ ಅದು. ಸೊ ಏನಾಯ್ತು, ಮಂಗಳೂರಿಂದ ನನ್ನ ತಂದೆ ತಾಯಿಗೆ ಹೇಳಿ ನಾನು ಬೆಂಗಳೂರಿಗೆ ಹೊರಡ್ತೀನಿ, KSRTC ಬಸ್ಸಲ್ಲಿ ಬೆಂಗಳೂರಿಗೆ ಹೊರಡ್ತೀನಿ. ಸೊ ಇಂಟರ್ವ್ಯೂ ಪ್ಲೇಸ್ ನನಗೆ ಹೇಳಿದ್ರು HSBCಲಿ. ನಾನಾಗ ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಇದ್ದೆ. ಸೊ ಅಲ್ಲಿಂದ ಆಗ ಬೆಂಗಳೂರು ಭಾಳ ಹೊಸ್ತು ನನಗೆ. ಇವತ್ತು ನೋಡ್ತಾ ಇರೋ ಬೆಂಗಳೂರಿಗೂ ನಾನು ಅವತ್ತು ನೋಡಿರೋ ಬೆಂಗಳೂರಿಗೂ ಭಾಳ ವ್ಯತ್ಯಾಸ ಇದೆ. ನನಗೆ ಅದೇ ಪ್ರೀತಿ, ಪ್ರಪಂಚ ಸುತ್ತು ಬಂದರೂ ಮತ್ತೆ ನಾನು ಮರಳಿ ಗೂಡಿಗೆ ಅಂದ ಹಾಗೆ ಮತ್ತೆ ಬೆಂಗಳೂರಿಗೇನೆ ಬಂದೆ ನಾನು. ನಂತರ ನಂದು ಜರ್ನಿಲಿ ಒಂದು ಕರೆಕ್ಟ್ ಆಗಿರೋ ಫೇಸ್ ಸ್ಟಾರ್ಟ್ ಆಗಿತ್ತು ನಂದು ಆಗಿಂದ. ಸೊ ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್. ಒಂದು ಹಳ್ಳಿಯಿಂದ ಬಂದಿರೋ ಒಬ್ಬ ಹುಡುಗ ಸಿಟಿಗೆ ಸೇರಿ ಸಿಟಿಯಿಂದ ನಂದೊಂದು ಆಗ ನಿಜವಾಗ್ಲೂ ಜೀವನ ಅನ್ನೋದೇನು ಅಂತ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದು ನಾನು ಅಲ್ಲಿ. ಆಮೇಲೆ ಯಾವತ್ತು ಫ್ಯೂಚರ್ಗಾಗಿ ಪ್ಲಾನ್ ಮಾಡಿರೋಂಥದ್ದು ಇಲ್ಲ ನಾನು. ನಾನು ದುಡ್ಡುಗೋಸ್ಕರ ಯಾವತ್ತೂ ನನಗೆ ದುಡ್ಡಿದ್ದೊಂದು ಆಸೆ ಸ್ವಾರ್ಥ ಇರಲೇ ಇಲ್ಲ ನನ್ನ ಜೀವನದಲ್ಲಿ. ದುಡ್ಡು ಮಾಡಬೇಕು ಅಂತ ಇರಲಿಲ್ಲ, ಸಾಧನೆ ಮಾಡಬೇಕು, ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಮಾತ್ರ ಅದೊಂದು ಅದು ಏನೋ ಅದು ಚಿಕ್ಕದ್ರಿಂದ ಅದೊಂದು ಆಸೆ. ಸೊ ಹೌದು, ನನಗೆ ನನ್ನ ಕೆಲಸ ಸೇರಬೇಕಾದ್ರೆ ನನಗೆ ಸಪೋರ್ಟ್ ಮಾಡಿರೋರು ಇದ್ದಾರೆ, ಸುಮಾರು ಇದ್ದಾರೆ, ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಅವ್ರನ್ನ ನೆನಪಿಸ್ಕೋಬೇಕು. ಧರ್ಮ ಅಂತ ಒಬ್ರು ಇದ್ದಾರೆ ನನಗೆ ಜಾಬ್ ಬೆಂಗಳೂರಲ್ಲಿ, ಪಾಪ ಅವ್ರು ಭಾಳ, ಕೀರ್ತನ್ ಅಂತ ಒಬ್ರು ಇದ್ದಾರೆ ಕೊಡಗಿಂದ, ಅವರು ನನ್ನ ತುಂಬ ಸಪೋರ್ಟ್ ಮಾಡಿದ್ರು. ಇಲ್ಲಿ ನನ್ನ ಫ್ಯಾಮಿಲಿಯಿಂದನೂ ಸಪೋರ್ಟ್ ಮಾಡಿದ್ದಾರೆ, ನನ್ನ ಚಿಕ್ಕಮ್ಮ, ನನ್ನ ಚಿಕ್ಕಪ್ಪ. ಅವರು ಹೇಳೋದ್ಕಿಂತ ಜಾಸ್ತಿ ಆಗಿದ್ದು ನನ್ನ ತಲೆಯಲ್ಲಿ ಭಾಳ ಚಿಕ್ಕ ವಯಸ್ಸಿಂದಾನೆ ಇತ್ತು. ನನ್ನ ಹೆಸರು ಹಾಳು ಮಾಡೋದಲ್ಲ, ನನಗೆ ಅವ್ರ ಹೆಸರು ತಂದು ಕೊಡಲೇಬೇಕು ಅನ್ನೋದಿತ್ತು. ಆದರೆ ನನ್ನನ್ನು ನೋಡಿ ಅವ್ರಿಗೆ ಏನು ಅನಿಸ್ತಿತ್ತು ಅಂದರೆ, ಸೀರಿಯಸ್ನೆಸ್ ಇಲ್ಲ ಈ ಹುಡುಗ, ಯಾಕಂದ್ರೆ ಅವ್ರು ಮುಂದೆ ಬಂದಾಗೆಲ್ಲ ಜಾಲಿ ಮಾಡಿಕೊಂಡು ಅವ್ರ ಜೊತೆ ಅವ್ರನ್ನ ಮಕ್ಕಳು ಮಾಡ್ಬಿಡ್ತಾ ಇದ್ದೆ ನಾನು. ನನ್ನ ತರನೇ ನಾನು ಚೇಷ್ಟೆ ಎಲ್ಲಿವರೆಗೆ ಅಂದ್ರೆ, ನಾನು ಚಿಕ್ಕವನಿರ್ಬೇಕಾದ್ರೆ ಯಾರಾದ್ರೂ ಬೈದ್ರೆ ಅವ್ರ ದಿಂಬ ಒಳಗಡೆ ಹೋಗ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಬಂದ್ಬಿಡ್ತಿದ್ದೆ. ಅಂದ್ರೆ ದಿಂಬ ಕವರ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಹೋಗ್ ಮಲಗ್ಬೇಕಾದ್ರೆ ಪಚ್ಚಾ ಕಂದಾಗ್ಲೇ ಗೊತ್ತು ತಪ್ಪು ಮಾಡಿದ್ವಿ ಇವನಿಗೆ ಬೈದು. ಅಂದ್ರೆ ನೀವು ಬೈದಾಗ್ಲೆಲ್ಲ ಯಾರೋ ಒಂದ್ ತರಲೆ ಕೆಲಸ ಮಾಡೋದು. ನಾನು ನಿಂತ ಜಾಗದಲ್ಲಿ ನಿಂತ ಇರ್ಲಿಲ್ಲ. ನಾನು ಎಂತವನಂದ್ರೆ ಬಹಳ ಬಹಳ ನಮ್ಮ ಅಜ್ಜ ಅಂದ್ರೆ ನನಗ್ ಬಹಳ ಪ್ರೀತಿ. ನನ್ನ ಗುರುಗಳು, ನನ್ನ ಮೊದಲನೇ ಗುರುಗಳು ಅಂತ ಹೇಳ್ಬೋದು. ನನ್ನನ್ನ ಒಂದು ಒಬ್ಬ ಹುಡುಗನಿಗೆ ಬೇಕಾಗಿರುವಂತ ಒಂದು ಎಲ್ಲ ಶ್ರದ್ಧೆ ಆಗ್ಲಿ, ಭಕ್ತಿ ಆಗ್ಲಿ, ಒಂದು ಮೇಜರ್ ಡಿಸಿಪ್ಲಿನ್ ಆಗ್ಲಿ ಎಲ್ಲ ಹೇಳ್ಕೊಟ್ಟಿದ್ದು ನಮ್ಮ ತಾತ, ನಮ್ಮ ಅಜ್ಜ ತಾರನಾಥ್ ಬಂಗೇರ ಅಂತ ಅವರ ಹೆಸರು. ಬಹಳ ಒಂದು ಅದ್ಭುತವಾದ ವ್ಯಕ್ತಿ ಅವರು. ಅವರಲ್ಲಿ ಕಲಿಯುವಂಥದ್ದು ತುಂಬಾ ಇತ್ತು ನನಗೆ. ಸೊ ಬಹಳ, ಆಮೇಲೆ ನಾನು ಮೊದಲನೇ ಮೊಮ್ಮಗ ಅವರಿಗೆ, ನಮ್ಮ ತಾಯಿಯ ತಂದೆ ಬಹಳ ಮುದ್ದು ಕೂಡ. ಅವರು ಬಸ್ ಟ್ರಾನ್ಸ್ಪೋರ್ಟ್ ಇತ್ತು ಅವರಿಗೆ, ಬಸ್ ಎಲ್ಲ
ನಾನು ಆಗ ಫಸ್ಟ್ ಸ್ಟ್ಯಾಂಡರ್ಡ್ ನಾನಾಗ ಬಹಳ ಚಿಕ್ಕ ಹುಡುಗ. ಇವರು ಬಸ್ ಏನೋ ಏನೋ ಪ್ರಾಬ್ಲಮ್ ಇದೆ ಅಂತ ಅಡಿಲಿ ಹೋಗಿದ್ದಾರೆ. ಇವರು ಅಡ್ಡಿ ಬಸ್ ಅಡಿಗೆ ಹೋದಾಗ ನಾನು ಮೇಲೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಬಸ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ನನಗೆ ಡ್ರೈವಿಂಗ್ ಬಹಳ ಇಷ್ಟ, ವೆಹಿಕಲ್ಸ್ ಎಲ್ಲ ಅಂದ್ರೆ ಬಹಳ ಚಿಕ್ಕ ವಯಸ್ಸಿಂದಾನೆ ಇಷ್ಟ. ಎದ್ದು ಬಿದ್ದು ಓಡಿದ್ದಾರೆ ಅಡಿಯಿಂದ, ಒಂದ್ ಸ್ವಲ್ಪ ದೂರ ಹೋಗ್ಬಿಟ್ಟು ಬಂದ ಆಮೇಲೆ ಕಿವಿ ಹಿಡಿದು ನೇತಾಡ್ಸಿದ್ದಾರೆ ನನ್ನ ಕಿವಿಲಿ. ಅಂದ್ರೆ ಅಷ್ಟೇ ಪ್ರೀತಿ ಮಾಡ್ತಿದ್ರು ನನ್ನ ತುಂಟತನ ಹೇಗಿತ್ತು ಅಂದ್ರೆ ಅಷ್ಟೇ ಪ್ರೀತಿ ಮಾಡ್ತಿದ್ರು ನನ್ನ. ಆಮೇಲೆ ಸ್ಕೂಲಲ್ಲಿ ನನಗೆ ಹೋಮ್ವರ್ಕ್ ಅಂದ್ರೆ ಬಹಳ, ಓದೋದಂದ್ರೆ ನನಗೆ ಬುಕ್ಸ್ ಅಂದ್ರೆ ಅಲರ್ಜಿ, ಆಟ ಆಟ ಆಡ್ಬೇಕಷ್ಟೇ. ಹೋಮ್ವರ್ಕ್ ಕೊಟ್ಟಾಗ ಪೇಜ್ ಹರ್ಕೊಂಡ್ ಬರ್ತಾ ಇದ್ದೆ. ನನ್ನ ಕರ್ಮಕ್ಕೆ ನನ್ನ ನೇಬರ್ ನನ್ನ ಕ್ಲಾಸ್, ನಮ್ಮ ಅಜ್ಜಿಗೆ ಗೊತ್ತು ನಾನು ಪೇಪರ್ ಹರ್ಕೊಂಡ್ ಬರ್ತೀನಿ ಅಂತ. ಅಮ್ಮ ಹೋಮ್ವರ್ಕ್ ಏನ್ ಕೊಟ್ಟಿದ್ದಾರೆ ಇವತ್ತು, ಅವಳಿಗೆ ಡೀಸೆಂಟ್ ಆಗಿ ಹೇಳಿರೋಳು, ನಾನು ಬೈಕೋತಿದ್ದೆ ಅವಳಿಗೆ ಯಾವಾಗ್ಲೂ ನೀನೊಬ್ಳು. ಅವಳು ಹೇಳೋಳು ಇವ್ರು ಬಂದು ಒಂದ್ ಯಾವ್ದ ಬೆತ್ತ ತಗೊಂಡು ಸರಿ ಆಡ್ಬಿಟ್ಟು ಕೂರು ಮಾಡು ಅಂತ ಮಾಡಿಸ್ತಾ ಇದ್ರು. ಹಾಗೆ ಬಹಳ ಚೆನ್ನಾಗಿತ್ತು ಆ ಲೈಫ್ ಜರ್ನಿ ಎಲ್ಲ. ಹೌದು, ನನಗೆ ಒಂದು ಸೈಡ್ ಎಲ್ಲಿ ನಮ್ಮ ತಂದೆ ತಾಯಿ ಸ್ಟ್ರಿಕ್ಟ್ ಆಗಿದ್ರಲ್ಲ, ನನಗೆ ಆ ಒಂದು ಪಾಯಿಂಟ್ ಅಲ್ಲಿ ಅನ್ನಿಸ್ತಿತ್ತು, ಛ ಏನು ನನ್ನ ತಂದೆ ತಾಯಿ ಬೇರೆಯವ್ರ ತರ ನನ್ನ ಪ್ರೀತಿ ಮಾಡಲ್ಲ, ಯಾವಾಗ್ಲೂ ಹೊಡಿತಾ ಇರ್ತಾರೆ ಬೈತಾ ಇರ್ತಾರೆ ಅಂದ್ರೆ ಬಹಳ ಟಫ್ ಇತ್ತು, ಡಿಸಿಪ್ಲಿನ್ ಅಂತಾರೆ ಬಹಳ ಟಫ್ ಇತ್ತು. ಬಟ್ ಇವತ್ತೇನು ನನ್ನನ್ನ ನಾನು ಕೆಲವರು ಕಂಪೇರ್ ಮಾಡಿ ನೋಡಿದಾಗ, ಬಹಳ ಮುದ್ದಾಗಿ ಬೆಳೆಸಿ ಹಾಳಾಗಿರೋ ಮಕ್ಕಳು ಕೆಲವರು ಅವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ ನಮ್ಮ ತಂದೆ ತಾಯಿ ನನ್ನನ್ನು ಆಕ್ಚುಲಿ ಹೇಗ್ ತರಬೇಕು ಅದಕ್ಕಿಂತ ಬಹಳ ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಅನ್ನಿಸ್ತು ನನಗೆ. ಆ ಚಾಲೆಂಜಸ್ ಬರಬೇಕು ಅಂದ್ರೆ, ಕೆಲವರು ಹೇಳ್ತಾರೆ ಎಷ್ಟು ಹುಳಿಯೇಟು ಬೀಳುತ್ತೋ ಕಲ್ಲು ಅದು ಗರ್ಭಗುಡಿಗೆ ಹೋಗೋಷ್ಟು ಯೋಗ್ಯ ಆಗುತ್ತೆ ಅಂತ. ಸೊ ಎಲ್ಲೋ ನನಗೆ ಹೊರತ ಬಿದ್ದಷ್ಟು ಚಾಲೆಂಜಸ್ ಬಂದಷ್ಟು ಲೈಫಲ್ಲಿ ನಾನು ಲೋ ಹೋಗ್ಲಿಲ್ಲ. ಕಮಿಂಗ್ ಅಪ್ ಬೆಳೀತಾ ಹೋಗಿಲ್ಲ, ನಂದು ಏನಂದ್ರೆ ನಂದು ಇನ್ನೊಂದು ಎಗ್ರೆಸಿವ್ ಆಗ್ತಿದ್ದೆ ನಾನು. ನನ್ನ ಕಷ್ಟ ಬಂದಷ್ಟು ನಾನು ಇದಾದಷ್ಟು ರೆಬೆಲ್, ಏನಕ್ಕಾಗಲ್ಲ ಏನಕ್ಕಾಗಲ್ಲ ಏನಕ್ಕೆ ಸಾಧಿಸೋಕ್ಕಾಗಲ್ಲ ಮಾಡ್ಬೋದು, ಕಲೆ ನನಗಾಗಲ್ವಾ, ಮೇಕಪ್ ಇಡಿಯಲ್ವಾ ಅಂದ್ರೆ ಅದೇ ಟರ್ನಿಂಗ್ ಪಾಯಿಂಟ್ ಬಂದಾಗ ಬೆಂಗಳೂರು ಏನು ಸ್ಟಾರ್ಟ್ ಆಯ್ತು. ಆಮೇಲೆ ಡ್ರೀಮ್ಸ್, ನಾನು ಡ್ರೀಮ್ನ ಚೇಸ್ ಮಾಡ್ಕೊಂಡು ಹೋದೆ. ಐ ವಾಸ್ ಆಲ್ವೇಸ್ ಚೇಸಿಂಗ್ ಮೈ ಡ್ರೀಮ್ಸ್. ಸೊ ಏನೆಲ್ಲ ಆಸೆ ಪಟ್ಟಿದ್ದೆ ನಾನು ಅದನ್ನ ಒಂದೊಂದೇ ಮಾಡ್ಕೋತಾ ಬಂದೆ. ಕಾರ್ಪೊರೇಟ್ ಅಲ್ಲಿ ಒಂದು ಬರಬೇಕಾಗಿತ್ತು, ಕಾರ್ಪೊರೇಟ್ ಅನುಭವ ಬೇಕಿತ್ತು, ಆ ಟ್ರೈನಿಂಗ್ ಬೇಕಿತ್ತು, ಆ ಡಿಸಿಪ್ಲಿನ್ ಬೇಕಿತ್ತು, ಅಲ್ಲಿ ಏನು ತತ್ವಗಳೇನಿದೆ ಎಥಿಕ್ಸ್ ಏನಿದೆ ಅದು ಕಲಿಬೇಕಿತ್ತು. ಅಲ್ಲಿ ಪರ್ಸನಾಲಿಟಿ ಚೇಂಜ್ ಆಯ್ತು ನಂದು, ಆ ಕ್ಯಾಶುವಲ್ ಆಟಿಟ್ಯೂಡ್ ಹೋಯ್ತು, ಕೆಲಸದ ಬಗ್ಗೆ ಸೀರಿಯಸ್ನೆಸ್ ಬಂತು, ಪಾಲಿಶ್ ಆದೆ, ಗ್ರೂಮ್ ಆದೆ. ನೆಕ್ಸ್ಟ್ ಬಂದಾಗ ಸ್ವಲ್ಪ ಲೆವೆಲ್ ಮೇಲೆ ಹೋಯ್ತು, ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿಗಳನ್ನ ಹೇಗೆ ತಗೊಳ್ಳೋದು ಅದು ಕಲಿಸ್ತು. ಚರಿತ್ ಐಟಿ ಜಗತ್ತು ಹೇಗೆ ಬದಲಿಸ್ತು ಅನ್ನೋ ಕಥೆಯನ್ನ ನಮ್ಗೆ ಹೇಳಿದ್ರು. ಹಾಗೆ ಚರಿತ್ ಏರ್ಲೈನ್ ಫೀಲ್ಡ್ ನಲ್ಲೂ ಕೆಲಸ ಮಾಡಿದ್ರಂತೆ. ಆ ಕಥೆಯನ್ನ ಹೇಳೋದಿದೆ, ಆದ್ರೆ ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.